ಹೇಳಿ, ಈ ಒಂದು ನೀವಿಟ್ಟಿರುವಂತ ಸ್ಟಾಲ್ ಮನೆಯಲ್ಲೇನೆ ಇದನ್ನೆಲ್ಲ ತಯಾರು ಮಾಡ್ತೀರಾ ಅಂತ ಬಹಳ ವಿಶೇಷವಾಗಿ ಆರೋಗ್ಯಕ್ಕೆ ಒಳ್ಳೇದು. ಹೌದು ಸರ್, ನಾವು ಕೆವಿಕೆ ಕಡೆಯಿಂದ ಟ್ರೈನಿಂಗ್ ತಕೊಂಡು ನಾವು ಮನೆಯಲ್ಲೇ ತಯಾರು ಮಾಡ್ತಾ ಇದ್ದೀವಿ. ಎಲ್ಲೇ ಸಾವಯವ ಸಂತೆ ಆಗಲಿ, ಒಂದು ಕೃಷಿ ಮೇಳಗಳೇ ಆಗಲಿ, ಅಲ್ಲೆಲ್ಲ ಹೋಗ್ತೀವಿ. ಇದು ನಾವು ತಕೊಂಡಿರೋ ಸಬ್ಜೆಕ್ಟ್ ಅಂದರೆ ಸಿರಿಧಾನ್ಯದ್ದು ನವಣೆ ತಿಂಡಿಗಳು. ನವಣೆಯಿಂದ ಚಕ್ಲಿ, ನಿಪ್ಪಟ್ಟು, ಕೊಡಬಳೆ ಮತ್ತು ರಾಗಿಯಿಂದ ಮಾಡುವಂಥದ್ದು, ರಾಗಿ ಮಿಕ್ಸರು, ರಾಗಿದು ಚಕ್ಲಿ, ನಿಪ್ಪಟ್ಟು, ಕೊಡಬಳೆ ಈ ಥರ ಎಲ್ಲ ಮಾಡ್ತಿದ್ದೀವಿ. ಆಮೇಲೆ ಸಿರಿಧಾನ್ಯದ ಪೌಡ್ರ್ಗಳಲ್ಲಿ ಹಪ್ಪಳಗಳು ಮಾಡ್ತಿದ್ದೀವಿ. ಹಪ್ಪಳಗಳಂದರೆ ಸೊಪ್ಪಿನ ಹಪ್ಪಳಗಳು, ಒಂದೆಲ್ಗ ಸೊಪ್ಪು, ದೊಡ್ಡಿಪತ್ರೆ, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಈ ಥರ ಸೊಪ್ಪುಗಳಲ್ಲಿ ಎಲ್ಲ ಥರ ಹಪ್ಪಳಗಳು ಮಾಡ್ತಾ ಇದ್ದೀವಿ. ಅದನ್ನು ಹೌದು ಆಯುರ್ವೇದಿಕ್, ಹೌದು ಎಲ್ಲ ಆರೋಗ್ಯಕ್ಕೆ ಒಳ್ಳೇದು. ಈಗ ಬಿ ಪಿ ಶುಗರ್ ಅನ್ನೋರು ಸುಮಾರು ಜನ ಇದ್ದಾರೆ, ಅವರಿಗೆಲ್ಲರೂ ಉಪಯೋಗಿಸುವಂಥ ತಿಂಡಿಗಳಿದು. ನಾವು ಯಾವುದೇ ಮಾಡಿದ್ರು ಎಲ್ಲ ಪ್ರತಿಯೊಂದು ಸಾವಯವದ ರೀತಿಗಳಲ್ಲೇ ಮಾಡ್ತಾ ಇದ್ದೀವಿ. ತಿಂಡಿಗಳು ಬೇಯಿಸೋಕ್ಕೂ ಸಾವಯವದ ಎಣ್ಣೆಯಲ್ಲೇ, ಪ್ಯೂರ್ ಕಡಲೆಕಾಯಿ ಎಣ್ಣೆನೆ ಎತ್ತಿನ ಗಾಣದಲ್ಲಿ ಆಡಿಸ್ಕೊಂಡು ಬಂದೇ ಮಾಡ್ತಾ ಇದ್ದೀವಿ. ಸೌದೆ ಒಲೆಯಲ್ಲೇ ಮಾಡೋದು ಎಲ್ಲ. ಯಾವ ಪ್ರತಿಯೊಬ್ಬರಿಗೂ ಇವಾಗ ಎಲ್ಲ ಆರೋಗ್ಯ ಕೆಡಿಸ್ಕೊಂಡಿದ್ದು ಇರುವುದರಿಂದ ನಾವು ಎಲ್ಲ ಆರೋಗ್ಯಕರವಾದ ತಿಂಡಿಗಳೇ, ಬೇಕರಿಗಿಂತ ಚೆನ್ನಾಗಿರುವಂಥ ತಿಂಡಿಗಳಿದು. ಇದು ತಗೋಬೇಕು ಅಂದರೆ ಜಾಸ್ತಿ ನಾವು ಇನ್ನೂ ಯಾವುದು ಪಬ್ಲಿಕ್ ಇದಾಗಿಲ್ಲ. ನಾವು ಎಲ್ಲೋದ್ರೂ ಕೃಷಿ ಮೇಳ, ಸಾವಯವ ಸಂತೆ ಈ ಥರ ಕೊಡ್ತಾ ಇದ್ದೀವಿ. ಎಲ್ಲಿ ಅಂದರೆ ಯಾರೇ ಒಬ್ಬರು ಆರ್ಡ್ರ್ ಕೊಟ್ಟರು ಮನೆಯಲ್ಲೇ ಮಾಡ್ಕೊಳ್ತೀವಿ, ಮಾಡ್ಕೊಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಕೊಡ್ತಿದ್ದೀವಿ, ಅವರು ಮಾಡ್ಕೊಡ್ತೀವಿ. ನೋಡಿ, ಇದು ರಾಗಿಯಿಂದ ಮಾಡ್ತೀವಿ ಮಿಕ್ಸರು. ಇದು ರಾಗಿಯಿಂದ ಮಾಡುವಂಥ ಮಿಕ್ಸರು, ಇದು ರಾಗಿಯಿಂದ ಮಾಡುವಂಥದ್ದು ಇದು ಮಿಕ್ಸರ್. ಇದು ಕೆಲವರು ಮೈದಾ ಹಿಟ್ಟು ಮತ್ತೆ ಇದರಿಂದ ಕಡಲೆ ಹಿಟ್ಟು, ಮೈದಾ ಹಿಟ್ಟು ಬಳಸಿ ಮಾಡ್ತಾರೆ. ನಾವು ರಾಗಿ ಬಳಸಿ ಮಾಡ್ತೀವಿ. ಇದು ಸಿರಿಧಾನ್ಯದ್ದು. ಇದು ಸಿರಿಧಾನ್ಯ ಅಂದ್ರೆ ಸಾಮೆ ಅಂತ ಹೇಳಿ, ಇದೊಂದು ಸಾಮೆ ಮಿಕ್ಸರ್. ಇದು ಇದನ್ನು ತುಂಬಾ ಒಳ್ಳೇದು, ಹೆಲ್ತ್ ಒಳ್ಳೇದು. ಇದು ಸಾಮೆ, ನವಣೆ, ಸಜ್ಜೆ ಇದೆಲ್ಲ ತುಂಬಾ ಒಳ್ಳೇದು. ಹಂಗಾಗಿ ಹಾಗೆ ಇದೆಲ್ಲ ಶುಗರ್ ಇರೋರು, ಬಿ ಪಿ ಶುಗರ್ ಇರೋರು ಇದೆಲ್ಲ ತುಂಬಾ ಬಳಸ್ತಾರೆ. ಇದು ನವಣೆ ಕಜ್ಜಾಯ ಅಂತ ಎಲ್ಲ ಕಿಟ್ಟಲ್ಲಿ ಮಾಡ್ತಾರೆ. ನಾವು ಏನು ಮಾಡಿದ್ದೀವಿ, ಪ್ರತಿ ಒಂದು ತಿಂಡಿನ ನಾವು ಗಾಣದ ಎತ್ತಿನ ಗಾಣದಲ್ಲಿ ಕಡಲೆ ಬೀಜ ತಗೊಂಡೋಗಿ ಆಡಿಸ್ಕೊಂಬಂದು ನಾವು ಮನೆಯಲ್ಲೇ ತಯಾರಿಸ್ತೀವಿ. ಯಾರು ಅತಿ ಹೆಚ್ಚಾಗಿ ಇಷ್ಟಪಡ್ತಾರೆ ಅವ್ರ ಮನೆಗೆ ಬಂದು ಮಾಡಿಸ್ಕೊಂಡು ತಗೊಂಡೋಗ್ತಾರೆ. ಹೌದು ಸರ್, ಯಾಕೆಂದ್ರೆ ನಮಗೆ ಎಣ್ಣೆ ಒಂದು ಲೀಟ್ರಿಗೆ ನಮಗೆ 400 ರೂಪಾಯಿ ಬೀಳುತ್ತೆ ನಾವು ಆಡಿಸಿದ್ರು. ಹಂಗಾಗಿ ಇದೆಲ್ಲ ಜಾಸ್ತಿ ಇರೋದ್ರಿಂದ ನಾವು ಕೆಜಿ 500 ರೂಪಾಯಿ ನಂಗೆ ಕೊಡ್ತಾ ಇದ್ದೀವಿ. 500 ರೂಪಾಯಿ ಇದ್ರೂ ತುಂಬ ಬೇಡಿಕೆ ಇದೆ ಇದಕ್ಕೆ. ಒಂದು ಕೃಷಿ ಮೇಳದಲ್ಲಿ ನಾವು ಒಂದು ಕ್ವಿಂಟಾಲಷ್ಟು ಒಂದೊಂದೇ ನಮಗೆ ಮಾರಾಟ ಆಗುತ್ತೆ. ಈ ವರ್ಷ ತಗೊಂಡವ್ರು ಮತ್ತೆ ಒಂದೊಂದು ಮುಂದಿನ ವರ್ಷ ಅವ್ರು ಇದಾರೆ ಅಂತ ಹುಡುಕೊಂಡು ಬಂದು ಬೆಂಗಳೂರು ತಗೊಂಡು ಹೋಗ್ತಾರೆ. ಮತ್ತೆ ಇಲ್ಲಿ ಕೆವಿಕೆಲ್ ಹಾಕ್ತೀವಿ ಸ್ವದೇಶಿ ಮೇಳ ಪ್ರತಿಯೊಂದು ನಾವು ಇದು ಕೋಡ್ ಬಳೆ ಸರ್. ಇದು ನವಣೆಯಿಂದ ಮಾಡಿದಂತ ಕೋಡ್ ಬಳೆ. ಹೀಗೆ ಎಲ್ಲ ಕಡೆ ಬೇಕರಿಸೋದೆಲ್ಲ ಮೈದಾ ಹಿಟ್ಟಿಂದ ಮಾಡ್ತಾರೆ. ಅದನ್ನ ತಿಂದ್ರೆ ಆರೋಗ್ಯ ಕೆಡುತ್ತೆ. ಅವ್ರು ಪೊಮೈಲ್ ಎಣ್ಣೆ ಬಳಸ್ತಾರೆ ಮತ್ತೆ ಮೈದಾ ಹಿಟ್ಟಿಂದ ಮಾಡ್ತಾರೆ. ಹಂಗಾಗಿ ಅದು ಆರೋಗ್ಯ ಕೆಡುತ್ತೆ. ಇದು ನಾವು ನವಣೆ ಹಿಟ್ಟಿಂದ ಮಾಡಿದೀವಿ. ಸರ್, ಇದು ನವಣೆದ್ದೆ ಮಾಡಿರೋದು, ನವಣೆ ಹಿಟ್ಟಿಂದ ಮಾಡಿದ್ವಿ. ಇದು ಒಂದು ತಿಂಗಳಿಟ್ರು ಏನಾಗಲ್ಲ, ಕೆಡಲ್ಲ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಆಗಿರುತ್ತೆ. ತುಂಬ ಏನು ಎಣ್ಣೆ, ಮೈದಾ ಹಿಟ್ಟು, ಮೈದಾ, ಡಾಡಾ ಯಾವುದು ಬಳಸಲ್ಲ ನಾವು. ಹಸಿನ ಇಲ್ಲ ನಾಟಿ ಹಸಿನ ತುಪ್ಪ ಬಳಸ್ತೀವಿ, ಇಲ್ಲ ಹೆಮ್ಮೆ ತುಪ್ಪ ಬಳಸ್ತೀವಿ ಪ್ರತಿಯೊಂದಕ್ಕೂ. ಈ ಥರ ಆಗಿ ನಾವು ಸಾವಯವದಲ್ಲೇ ಸಾವಯವ ಬೆಲ್ಲ ಬಳಸ್ತೀವಿ ಇವಕ್ಕೆಲ್ಲ. ನೋಡಿ, ಇದು ಸಾಮೆ ಹಿಟ್ಟಿಂದ ಮಾಡಿರುವಂಥ ಸಂಡಿಗೆ ಇದು. ಇದಕ್ಕೆ ದೊಡ್ಡಪತ್ರೆ ಎಲೆ ಅಂತ ಬರುತ್ತೆ, ಅದು ಒಂದು ಕಾಯಿಲೆದ್ದು, ಅದು ಸೊಪ್ಪು ಆಯುರ್ವೇದಿಕ್ಕು. ಈಗ ಡೈರೆಕ್ಟಾಗಿ ಅದನ್ನು ತಿನ್ನೋಕ್ಕಾಗಲ್ಲ, ಮಕ್ಕಳೇ ಆಗಲಿ ಯಾರು ತಿನ್ನಲ್ಲ. ಇದಕ್ಕೆ ನಾವು ಈಗ ಫುಡ್ಡನ್ನೇ ನಾವು ಆ್ಯಡ್ ಮಾಡಿಕೊಡ್ತೀವಿ. ಹಂಗಾಗಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ನೋಡಿ, ಇದನ್ನು ಅಷ್ಟೇ, ಇದನ್ನು ದೊಡ್ಡಪತ್ರೆ ಎಲೆನೇ ಬಳಸಿ ಹಪ್ಪಳ ಮಾಡಿದ್ದೀವಿ. ಮತ್ತೆ ಇದು ನೋಡಿ, ರಾಗಿ ಚಕ್ಲಿ ಇದೆ ನೋಡಿ, ರಾಗಿಯಿಂದ ಚಕ್ಲಿ ಮಾಡಿದ್ವಿ, ರಾಗಿ ಚಕ್ಲಿ, ರಾಗಿ ನಿಪ್ಪಟ್ಟು ಮಾಡಿದ್ವಿ. ಎಳ್ಳುಂಡೆ, ಎಳ್ಳು ಅಂದ್ರೆ ತುಂಬಾ ಹೆಲ್ತ್ಗೆ ಒಳ್ಳೇದು. ಎಳ್ಳುಂಡೆ ಗಂಡ್ಮಕ್ಳಿಗೆ ಹೆಣ್ಮಕ್ಳಿಗೆಲ್ಲ ತುಂಬಾ ಒಳ್ಳೇದು. ಇದು ಎಳ್ಳುಂಡೆನ ಕೂಡ ನಾವು ಮಾಡ್ತೀವಿ. ಮತ್ತೆ ಸರ್, ಇದು ಸಿರಿಧಾನ್ಯದ ಹಿಟ್ಟಿಗೆ ಪೌಡ್ರಿಗೆ ಮೆಂತ್ಯ ಸೊಪ್ಪು ಬಳಸಿದ್ದೀವಿ. ಅದಕ್ಕೆ ಮೆಂತ್ಯ ಸೊಪ್ಪು ತುಂಬಾ ಒಳ್ಳೇದು. ಇದರಲ್ಲಿ ನಾವು ತುಂಬಾ ವೆರೈಟಿ ಸೊಪ್ಪುಗಳು ಹಾಕಿ ಹಪ್ಪಳಗಳು ಮಾಡ್ತೀವಿ. ನಮ್ದು ಮಂಡ್ಯ ಪಕ್ಕ ಹೊಳಲು, ಅವ್ರದ್ದು ಚೆನ್ನ ಇಬ್ರು ಸೇರ್ ಮಾಡ್ತೀವಿ. ಯಾಕೆಂದ್ರೆ ಅವರು ಹೊಳಲು
ನಮ್ಮ ಮಂಡ್ಯದಿಂದ 6 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ವಿಶಿಪಮ್ಮಿಂದ 2 ಕಿಲೋಮೀಟರ್ ಆಗುತ್ತೆ. ಮಂಡ್ಯದಿಂದ 5 ಕಿಲೋಮೀಟರ್ ಆಗುತ್ತೆ. ನಾವು ಫೋನ್ ನಂಬರ್ ಕೊಟ್ಟಿದ್ದೀವಿ, ಫೋನ್ ಮಾಡಿದ್ರೆ ಅವ್ರು ಮಂಡ್ಯಕ್ಕೆ ತಲುಪಿಸಿ ಅಂದ್ರೆ ಮಂಡ್ಯಕ್ಕೆ ಕಾಂಟ್ಯಾಕ್ಟ್ ಹೋಗೋದ್ರೆ, ಇಲ್ಲ ಬೆಂಗಳೂರಿಗೆ ತಲುಪಿಸಿ ಅಂದ್ರೆ ನಾವು ಕೆಂಗೇರಿವರೆಗೂ ಬಂದು ತಲುಪಿಸ್ತೀವಿ. ಮೈಸೂರು ಅಷ್ಟೇ, ಮೈಸೂರಿಗವರೆಗೂ ನಾವು ಕೊಡ್ತೀವಿ. ಹೌದು, ಬಲ್ಕಾಗಿ ಬಲ್ಕಾಗಿ ಬರ್ತಾ ಇದೆ ಮಾಡಿದ್ವಿ. ಈಗ ಎಲ್ಲ ಬಲ್ಕಾಗಿ ಮಂಡ್ಯ ಆರ್ಗ್ಯಾನಿಕ್ ಕೊಡ್ತೀವಿ. ಅದು ಒಂದು ವಾರಕ್ಕೆ ಹೆಂಗೆ ಅಂದ್ರೂ 15-20 ಕೆಜಿ ಎಲ್ಲ ಐಟಮು ಕೊಡ್ತಾರೆ. ಪ್ರತಿ ಭಾನುವಾರ ಸಾವಯವ ಸಂತೆ ನಡೆಯುತ್ತೆ ಇಲ್ಲಿ ಡಿ ಸಿ ಆಫೀಸ್ ಹತ್ರ. ಅಲ್ಲಿ ಪ್ರತಿ ಒಂದು ವಾರನೂ ನಾವು ಈ ಥರ ಸ್ಟಾಲ್ಗಳು ಇಡ್ತೀವಿ. ಅಲ್ಲ ತುಂಬ ನಮಗೆ ಒಂದು 5-6 ಸಾವಿರ 2 ಗಂಟೆ ಟೈಮ್ ವ್ಯಾಪಾರ ಆಗುತ್ತೆ. ತಗೊಳಕ್ಕೆ ಅಂತ ಬರ್ತಾರೆ ಡಿ ಸಿ ಆಫೀಸ್ ಹತ್ರ. ಸಾವಯವ ಭಾನುವಾರ 3 ಗಂಟೆಯಿಂದ 8 ಗಂಟೆವರೆಗೂ ಸಾವಯವ ಸಂತೆ ನಡೆಯುತ್ತೆ. ಅಲ್ಲಿ 2-3 ಗಂಟೆ ಟೈಮ್ಗೆ ವ್ಯಾಪಾರ ಇರುತ್ತೆ. ತಗೊಳಕ್ಕೆ ಅಂತಲೇ ಬರ್ತಾರೆ. ಅಲ್ಲಿ ನಿಮ್ಗೆ ಯಾರಾದ್ರು ಬೇಕಿದ್ದು ಹಿಂಗೆ ನಮ್ಗೆ ಬೇಕಿದ್ದ ಥರ ತಿಂಡಿ ಅಂದರೆ ಪ್ರತಿ ಭಾನುವಾರ 3-8ವರೆಗೂ ಇರುತ್ತೆ. ಅಲ್ಲಿ ಬಂದು ತಗೋಬೋದು. ಮತ್ತೆ ನಂಬರ್ ತಗೊಂಡು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಆರ್ಡ್ರ್ ಕೊಡೋದಾದ್ರೆ ನಾವು ಕಳಿಸ್ಕೊಡ್ತೀವಿ. ಇಲ್ಲಿದ್ರು ಕಳಿಸ್ಕೊಡ್ತೀವಿ ಸರ್. ನಮ್ದು ಸುರಭಿ ಸುರಭಿ ಸಹಾಯ ಸಂಘ ಅಂತ, ಅದಕ್ಕೋಸ್ಕರ ಸಾಕಮ್ಮ ಅಂತ. ಇವರು ಮಂಜುಳಾ. ಥ್ಯಾಂಕ್ಸ್.